ಇದು ನಮ್ಮ ಮಂಜಣ್ಣವರಿಗೆಲ್ಲ ನಮ್ಮ ಜನಾಂಗಕ್ಕೆ ಮಾಡಿದಂತ ಅವಮಾನ. ಅವರು ಹೋಗ್ಲಿ, ನಮ್ಮ ಜನಾಂಗ ಏನ್ ಮಾಡಿದೆ? ಇವ್ರಿಗೆ ವೋಟ್ ಮಾಡಿಲ್ವಾ? ನಾವು ಸಪೋರ್ಟ್ ಮಾಡಿಲ್ವಾ? ಏನ್ ಮಾಡಿದ್ರೆ ಅಂತ ಅವರು ನಮ್ಮ ಜನಾಂಗ ತರ ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲೆ ಮಂಜುನಾಥ್ ಅವರು ಮೂಲ ಕಾಂಗ್ರೆಸ್ನವರು, ಮಾಲೂರು ತಾಲೂಕಿನಲ್ಲಿ ಅವರು ಇವರು ಅಧ್ಯಕ್ಷರಾಗಿದ್ರು, ಅವ್ರ ತಮ್ಮವ್ರು ಮೆಂಬರ್ ಆಗಿದ್ರು, ಅವ್ರ ಮೂಲ ಕಾಂಗ್ರೆಸ್ನವರು. ಅದರಿಂದ ನಂಜೇಗೌಡರು ಅವ್ರು ಲೆಟರ್ ಕೊಟ್ರು. ಆ ಲೆಟರ್ ಆದ್ಮೇಲೆ ಅವರು ಅಲ್ಲಿಂದ ಹೋಗಿ ಇದು ಇದು ಮಾಡ್ಸ್ಕೊಂಡ್ಬಂದ್ರೆ ಈ ನಮ್ಮ ಶಾಸಕರಾದಂಥವ್ರು ಅದನ್ನ ರದ್ದು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ರದ್ದು ಮಾಡಿಸುವಂತ ಅವಶ್ಯಕತೆ ಏನು? ಹೋಗಿ ಮುಂದಿನ ದಿನಗಳಲ್ಲಿ ಇವರು ನಮಗೆ ಅನುಕೂಲ ಮಾಡ್ತಾರಂತ ಗ್ಯಾರಂಟಿ ಇದೆಯಾ? ಮೊನ್ನೆ ನಮ್ಮ ಎಲೆ ಮಂಜಣ್ಣವರು ಇದಕ್ಕೆ ಸೀಟ್ಗೆ ಇದು ಹಾಕೊಂಡಿದ್ರು, ಅಪ್ಲಿಕೇಶನ್ ಹಾಕೊಂಡಿದ್ರು. ನಮ್ಮ ಎ ಶ್ರೀನಿವಾಸರು ಅಪ್ಲಿಕೇಶನ್ ಹಾಕೊಂಡಿದ್ರು. ನಮ್ಮ ಜನಾಂಗದವರು ಇಬ್ಬರು ಅಪ್ಲಿಕೇಶನ್ ಹಾಕೊಂಡಿದ್ದು. ಏನು ಮುಖ್ಯಮಂತ್ರಿಗಳಾದ ಇವ್ರು ಬಂದ್ಬಿಟ್ರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಅವ್ರು ಬಿಟ್ಕೊಟ್ರು ಸೀಟು. ಇವ್ರು ಏನು ಅಪ್ಲಿಕೇಶನ್ ಹಾಕಿದ್ರು? ಅವರು ಮಂಜಣ್ಣವರು ಅಪ್ಲಿಕೇಶನ್ ಹಾಕಿರೋಲ್ಲ. ಏಕಾಏಕಿ ಬಂದು ಇಲ್ಲಿ ಆದ್ರೂ ಅವ್ರು ಬಿಟ್ಕೊಟ್ರು ನಮ್ಮ ಸೀಟನ್ನು. ಅವ್ರು ಬಿಟ್ಕೊಟ್ಟಿದ್ದರು, ನಾವು ಅನುಕೂಲ ಮಾಡಿದ್ದು ಅಂತೀರ. ಈಗ ಇವರು ನಮ್ಗೆ ಈ ತರ ತೊಂದರೆ ಮಾಡೋದು ಸಂಬಂಧಿಸಲ್ಲ. ಇದು ಮುಂದಿನ ದಿನಗಳಲ್ಲಿ ಇವರು ಈ ತರ ಇದೇ ತರ ಮಾಡಿದ್ರೆ ಮುಂದಿನ ದಿನ ನಾವು ಎಚ್ಚೆತ್ತಿರಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ.